ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಅಂತ. ನಾನು ಉದಾರ ಸಂಪ್ರದಾಯವಾದ ಪಕ್ಷದ ಅಧ್ಯಕ್ಷ, ಸಂಸ್ಥಾಪಕ ಅಧ್ಯಕ್ಷ. ನಾನು ವಿಶ್ವದ ಸಂಪ್ರದಾಯವಾದ ಪಕ್ಷಗಳ ಒಂದು ಸಮ್ಮೇಳನವನ್ನು ನವದೆಹಲಿಯಲ್ಲಿ ಫೆಬ್ರವರಿ ತಿಂಗಳು 2023 ಮಾಡಬೇಕಂತ ನಾನು ನಿರ್ಧರಿಸಿದ್ದೇನೆ. ನಾವೇನಂದರೆ ಇಡೀ ವಿಶ್ವಕ್ಕೆ ಏನಂತ ಮೆಸೇಜ್ ಕೊಡಬೇಕಂತ ಹೇಳೋದಂದರೆ, ನಾವೆಲ್ಲ ಸಂಪ್ರದಾಯವಾದಿಗಳು, ನಾವು ಒಗ್ಗಟ್ಟಾಗಿದ್ದೇವೆ, ನಾವೆಲ್ಲರೂ ಒಂದೇ. ಇಡೀ ವಿಶ್ವದಲ್ಲಿರೋ ಸಂಪ್ರದಾಯವಾದಿ ರಾಜಕೀಯ ಪಕ್ಷಗಳಿಗೆಲ್ಲರಿಗೂ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಒಂದಾಗಿದ್ದೇವೆ. ನಾವು ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜನರನ್ನು, ನಮ್ಮ ನಾಗರಿಕತೆಯನ್ನು, ನಮ್ಮ ತತ್ವ ಸಿದ್ಧಾಂತಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಇದು ನಮ್ಮ ಮೂಲ ಕರ್ತವ್ಯ. ನಾನು ಉದಾರ ಸಂಪ್ರದಾಯವಾದ ಪಕ್ಷದ ತತ್ವ ಸಿದ್ಧಾಂತಗಳ ಆರು ತತ್ವದ ಮೂಲಭೂತ ತತ್ವ ಸಿದ್ಧಾಂತವನ್ನು ರೂಪಿಸಿದ್ದೇನೆ. ನಾನೇ ಪ್ರಥಮ ವ್ಯಕ್ತಿ ಅದನ್ನು ಮಾಡಿರೋದು. ಮೊದಲನೆಯದಾಗಿ ಸಾಮಾಜಿಕ ಸಂಪ್ರದಾಯವಾದ. ಸಾಮಾಜಿಕ ಅಂದರೆ ಜನರನ್ನು, ಜನರ ಸಮಸ್ಯೆಗಳನ್ನು ಸಂಪ್ರದಾಯದ ವಾದದ ಒಂದು ನಿಟ್ಟಿನಲ್ಲಿ ನಾವು ನೋಡುವುದು. ಎರಡನೇದು ಆರ್ಥಿಕ ಸಂಪ್ರದಾಯವಾದ ವಾದ. ಆರ್ಥಿಕ ಸಂಪ್ರದಾಯವಾದ ಅಂದರೆ ಎಲ್ಲರಿಗೂ ಮುಕ್ತವಾದ ಮಾರುಕಟ್ಟೆಯನ್ನು ಕೊಡೋದು, ದುಡ್ಡನ್ನು ಉಳಿಸೋದು, ದುಡ್ಡನ್ನು ಒಂದು ಚಾಣಕ್ಯತನದಿಂದ ನಾವು ಖರ್ಚು ಮಾಡೋದು. ಮೂರನೆಯದು ಎಥಿಕಲ್ ಸಮಾಜ ಸಂಪ್ರದಾಯವಾದ, ಅಂದರೆ ನೀತಿ ನಿಯಮಗಳದ್ದು ಒಂದು ಸಂಪ್ರದಾಯವಾದ. ಮಾಡಬೇಕಾದ್ರೂ ನಾವೆಲ್ಲವನ್ನು ಸಂಪ್ರದಾಯವಾದದ ಒಂದು ರೂಪದಲ್ಲಿ ಪರಿಹರಿಸಲು ಪ್ರಯತ್ನ ಮಾಡಬೇಕು. ಅದೇ ರೀತಿ ಇಂಡಿವಿಜುವಲ್ ಸಂಪ್ರದಾಯವಾದ, ವೈಯಕ್ತಿಕ ಸಂಪ್ರದಾಯವಾದ ಅಂದರೆ ಆ ವ್ಯಕ್ತಿಗೆ ಅವನದೇ ಆದ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯಗಳು ಇರಬೇಕು. ಅದು ದೇವರು ಕೊಟ್ಟ ಸ್ವಾತಂತ್ರ್ಯ ಯಾವಾಗಲೂ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅದೇ ರೀತಿ ಸಂಸ್ಕೃತಿ ಯಾವಾಗಲೂ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ನಮ್ಮ ಸಂಸ್ಕೃತಿ ನಮಗೆ ಮುಖ್ಯ. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸದಿಂದ ನಾವು ಮುಂದೋಗೋಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಇತಿಹಾಸದಿಂದ ನಮ್ಮ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕೆ ಸಾಧ್ಯ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಭವಿಷ್ಯ ಕೊಡೋಕೆ ಸಾಧ್ಯ ಇದೆ ಹೊರತು ಬೇರೆ ಯಾವುದಿಂದನೂ ಕೊಡೋಕ್ಕಾಗಲ್ಲ. ನೀವು ಅಂದ್ಕೊಂಡಿರುವ ದುಡ್ಡಿಂದ ಕೊಡ್ತೀನಿ, ಇಲ್ಲ ನಾನು ಏನೋ ಒಂದು ಪವರ್ ಇದೆ ನನ್ನ ಹತ್ರ ಅದರಿಂದ ಕೊಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದಿನ ಪೀಳಿಗೆಗೆ, ನಿಮ್ಮ ಮುಂದಿನ ಜನಕ್ಕೆ ನೀವು ಏನೋ ಒಂದು ಕೊಡ್ತೀನಿ, ಒಂದು ಒಳ್ಳೆಯ ಒಂದು ಭವಿಷ್ಯ ಕೊಡ್ತೀನಿ ಅಂದರೆ ಅದಕ್ಕೆ ನಿಮಗೆ ಬೇಕಾಗಿರೋದಂಥದ್ದು ನಿಮ್ಮ ಒಂದು ಇತಿಹಾಸ, ನಿಮ್ಮ ಒಂದು ಸಂಪ್ರದಾಯ, ನಿಮ್ಮ ಒಂದು ಸಂಸ್ಕೃತಿ, ನಿಮ್ಮ ಒಂದು ನಾಗರಿಕತೆ. ಅದು ಬಿಟ್ಟರೆ ಬೇರೆ ಯಾವುದು. ಅದೇ ರೀತಿ ಮಾನವತ್ವ ಸಂಪ್ರದಾಯವಾದ. ಮಾನವತ್ವ ಸಂಪ್ರದಾಯ ಅಂದರೆ ವಾದ ಅಂದರೆ ಪ್ರತಿಯೊಬ್ಬರನ್ನು ಮನುಷ್ಯರಾಗಿ ಕಾಣೋದು, ಅದಕ್ಕೆ ಡಿಗ್ನಿಟಿ ಬೇಕು. ಮತ್ತು ನಾಗರಿಕತೆ ಯಾವಾಗಲೂ ಕೂಡ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ನೀವು ಯಾವಾಗ ಮಾನವತ್ವ ಸಂಪ್ರದಾಯವಾದ ಅಂತ ಬಂದಾಗ ಮಾನವತ್ವ ಬಹಳ ಒಂದು ಪ್ರಾಮುಖ್ಯತೆ ಪಡೆಯುತ್ತೆ. ಎಲ್ಲರೂ ಮನುಷ್ಯರಾಗಿ ಕಾಣ್ತೀವಿ ಅಂತ, ಪ್ರಾಣಿಗಳ ಥರ ಟ್ರೀಟ್ ಮಾಡಬೇಡ್ರಿ. ಮತ್ತು ನಾಗರಿಕತೆ ಬಹಳ ಮುಖ್ಯ. ನಾಗರಿಕತೆಯಿಂದನೇ ನಾವು ಇಲ್ಲಿವರೆಗೂ ಬಂದಿರೋದು. ಕೇಳ್ತಾರೆ ಸಮ ಏನೋ ಹೇಳ್ತಾರೆ. ಇನ್ನೊಂದು ಲಾಸ್ಟ್ ರಾಷ್ಟ್ರೀಯ ಸಂಪ್ರದಾಯವಾದ, ರಾಷ್ಟ್ರೀಯತೆ. ನಮ್ಮ ಮಾಧ್ಯಮಗಳ ರಾಷ್ಟ್ರೀಯತೆ ಬಹಳ ಮುಖ್ಯ ಆಗಿದೆ ಸ್ನೇಹಿತರೆ. ನಮಗೆ ಈಗ ನಮ್ಮ ರಾಷ್ಟ್ರದ ರಾಷ್ಟ್ರೀಯತೆ ನಮಗೆ ಬಹಳ ಮುಖ್ಯ ಆಗಿದೆ. ರಾಷ್ಟ್ರವಾದ ಬೇಕು, ರಾಷ್ಟ್ರೀಯತೆ ಬೇಕು. ನಮಗೆ ಮುಂದೆ ಬರಬೇಕು ನಮ್ಮ ಜೀವನದಲ್ಲಿ, ನಾವು ಇನ್ನು ನಮ್ಮ ಭವಿಷ್ಯ ಕೊಡಬೇಕು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಅಂತ ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಗೊತ್ತಿರಬೇಕು. ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ನಮ್ಮ ರಾಷ್ಟ್ರ ಧರ್ಮದ ಬಗ್ಗೆ, ರಾಷ್ಟ್ರ ಧ್ವಜದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ನಾನು ನಮ್ಮ ಉದಾರ ಸಂಪ್ರದಾಯವಾದ ಪಕ್ಷದ ಒಂದು ಕಲರು ಸ್ಯಾಫ್ರನ್ ಅಂತ ಹೇಳಿದ್ದೀನಿ. ಸ್ಯಾಫ್ರನ್ ಅಂದರೆ ಕೇಸರಿ ಬಣ್ಣ. ನಮ್ಮ ಗುರುತು ಇದು ಮುಷ್ಟಿ. ಅದೇ ನಮ್ಮ ಸಿದ್ಧಾಂತ ಅಂದರೆ ರಾಜಕೀಯವಾಗಿ ನಾವು ಮಧ್ಯದಲ್ಲಿರ್ತೇವೆ, ಪರಿಸ್ಥಿತಿ ಬದಲಾದಾಗ ನಾವು ಬಲಗಳಿಗೆ ತಿರುಕೊಳ್ತೇವೆ ಅಂತ ನಾನು ಈ ರೀತಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ವಿಶ್ವದಲ್ಲಿ ಯುನೈಟೆಡ್ ಕಿಂಗ್ಡಮ್ ನಮ್ಮ ರಾಷ್ಟ್ರ, ಸಂಪ್ರದಾಯವಾದದ ರಾಷ್ಟ್ರ. ನಾವು 350 ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ ಬ್ರಿಟನ್ನಲ್ಲಿ, ಯುನೈಟೆಡ್ ಕಿಂಗ್ಡಮಲ್ಲಿ ಸಂಪ್ರದಾಯವಾದಿಗಳು. ನಾವು ಭಾರತದಲ್ಲಿ 300 ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ, ನಾವು ಸಂಪ್ರದಾಯವಾದಿಗಳು. ಇಡೀ ವಿಶ್ವದಲ್ಲಿ ನಾವೆಲ್ಲ ಸಂಪ್ರದಾಯವಾದಿಗಳು. ಒಗ್ಗಟ್ಟಾದರೆ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು. ನಾವೆಲ್ಲ ಒಗ್ಗಟ್ಟಾಗಬೇಕು. ಎಲ್ಲ ಸಂಪ್ರದಾಯವಾದಿಗಳು ಒಗ್ಗಟ್ಟಾಗಬೇಕು. ನಮ್ಮ ಸಂಪ್ರದಾಯವನ್ನು ಉಳಿಸ್ಬೇಕು, ಬೆಳೆಸಬೇಕು. ಬಾಲ್ಯ ವಿವಾಹ ಅಂತ ತಗೊಂಡ್ರು, ಅದನ್ನ ಯಾಕೆ ಮಾಡಿದ್ರು ಅಂದರೆ, ಈಗ ನೋಡಿ ನಮ್ಮ ಹೆಣ್ಮಕ್ಳು ಓಡೋಗ್ಬಿಟ್ರು, ಓಡೋಗಿ ಮದುವೆ ಆಗಿಬಿಟ್ರು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿಬಿಟ್ರು.
ಅಂತೆಲ್ಲ ಬರುತ್ತೆ. ಅವಾಗ ಇಲ್ಲ ಅದನ್ನ ತಡಿಬೇಕು. ಅವಾಗಲೇ ನೀವು ಯೋಚನೆ ಮಾಡಿ ಸ್ನೇಹಿತರೆ, ಅವಾಗಲೇ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಯಿತು, ಓಡೋ ಮದುವೆ ಆಯಿತು, ಆ ಥರ ಎಲ್ಲ ಆಗಿತ್ತು ಅಂದರೆ ಯಾವುದೇ ಒಬ್ಬ ಮಹಾರಾಜ ಜೀವನ ಮಾಡೋಕ್ಕಾಗ್ತಿತ್ತ, ಯಾವುದೇ ಒಂದು ನಾಗರಿಕತೆ ಉಳಿಯೋಕ್ಕಾಗ್ತಿತ್ತು. ಸೊ ಅದನ್ನು ನಮಗೆ ಕಲಿಸ್ಕೊಟ್ಟವರು ಅವರು. ಅದೇ ರೀತಿ ವಿದ್ಯಾಭ್ಯಾಸಗಳು, ವಿದ್ಯಾಭ್ಯಾಸ ಅಂದರೆ ಬರೀ ನಮಗೆ ಇದ್ರ ಬಗ್ಗೆ ಮೆಕ್ಯಾನಿಕಲ್ ಬಗ್ಗೆ ತಿಳಿಸೋದಂತಲ್ಲ, ಪ್ರತಿಯೊಂದು ಒಂದು ಅಲ್ಲಿ ಗರಡಿ ಮನೆಗಳಿರ್ತಿದ್ವು ಆಗಿನ ಕಾಲದಲ್ಲಿ. ನಮ್ಮ ಶಕ್ತಿಗೆ ಪ್ರತಿಯೊಬ್ಬ ಭಾರತೀಯನು ಒಬ್ಬ ಸೈನಿಕನಾಗಿರ್ತಿದ್ದ, ರೆಡಿಯಾಗಿರ್ತಿದ್ದ, ಕುಸ್ತಿಯನ್ನು ಕಲಿತಿದ್ದ, ಒಂದು ಅವನು ಸೋಡ್ ಫೈಟಿಂಗ್ ಕಲಿತಿದ್ದ, ಎಲ್ಲ ರೆಡಿ ಇರ್ತಿದ್ರು. ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ರೆಡಿ ಇರ್ತಿದ್ರು. ಸಂಪ್ರದಾಯವಾದಿಗಳನ್ನ ಯಾರು, ನಮ್ಮ ರಾಜರ ಸಂಪ್ರದಾಯ, ನಮ್ಮ ರಾಜ ಮಹಾರಾಜರು ನಮ್ಮ ಸಂಪ್ರದಾಯ ಸಂಸ್ಕೃತಿ ನಾಗರಿಕತೆಯನ್ನು ಕಾಪಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ. ಅವ್ರಿಗೆ ಭಯ ಆಗೋಗಿತ್ತು, ಏನಾಗುತ್ತೆ ಇವ್ರಿಗೆ ಗೊತ್ತಾಗುತ್ತೋ ಇಲ್ಲೋ ಅಂತೇಳಿ, ಒಂದು ತಾಳೆಗರಿ ಮೇಲೆ ಬರೆಯೋದು, ಹಿತ್ತಾಳೆ ಗರಿ ಮೇಲೆ ಬರೆಯೋದು. ಇವ್ರಿಗೆ ಗೊತ್ತಾಗಬೇಕು ಇವ್ರಿಗೆ ನಮ್ಮ ಸಂಪ್ರದಾಯ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು, ಇವ್ರು ಬೆಳೆಸ್ಬೇಕು, ದೇವಸ್ಥಾನಗಳನ್ನು ಕಟ್ಟೋದು, ಇದನ್ನೆಲ್ಲ ಮಾಡಿ ಸ್ನೇಹಿತರೆ ನಮಗೊಂದು ಒಳ್ಳೆಯ ಸಂಪ್ರದಾಯವನ್ನು ಕೊಟ್ಟಿದ್ದಾರೆ. ಸಂಪ್ರದಾಯವಾದಿಗಳಾಗಬೇಕು ನಾವೆಲ್ಲರೂ, ವಾದಿಗಳಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಒಂದು ಸಂಪ್ರದಾಯವನ್ನು ಕೊಡೋಣ, ಒಳ್ಳೆಯ ಸಂಪ್ರದಾಯವನ್ನು ಕೊಡೋಣ, ಒಳ್ಳೆಯ ನಾಗರಿಕತೆಯನ್ನು ಕೊಡೋಣ, ಒಳ್ಳೆಯ ಸಂಸ್ಕೃತಿಯನ್ನು ಕೊಡೋಣ, ನಮ್ಮ ಜನರಿಗೆ ನಮ್ಮ ಮೂಲಭೂತ ಸಂಪ್ರದಾಯವಾದವನ್ನು ಗಟ್ಟಿಗೊಳಿಸ್ಕೊಡೋಣ. ಇದು ನಮಗೆ ಒಳ್ಳೆಯ ಅವಕಾಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಅವರು ಸಂಪ್ರದಾಯವಾದಿಗಳು. ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಅಮೆರಿಕದಲ್ಲಿ, ರಿಪಬ್ಲಿಕನ್ಸ್ ಪಾರ್ಟಿ, ಅವರು ಕೂಡ ಸಂಪ್ರದಾಯವಾದಿಗಳು. ಕನ್ಸರ್ವೇಟಿವ್ ಪಾರ್ಟೀಸ್, ಲಿಸ್ಟ್ರಸ್, ಅವರು ಕೂಡ ಸಂಪ್ರದಾಯವಾದಿಗಳು. ಈ ರೀತಿ ಎಲ್ಲ ಸಂಪ್ರದಾಯವಾದಿಗಳು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಗ್ಗೂಡಬೇಕು, ಒಗ್ಗೂಡಿ ಒಂದು ಸಮ್ಮೇಳನ ಮಾಡಬೇಕು. ಅದೇ ರೀತಿ ಅದೇ ಒಂದು ಎಲ್ಲರಿಗೂ ಒಂದು ಮೆಸೇಜನ್ನು ಕೊಡಬೇಕು, ನಾವು ಸಂದೇಶವನ್ನು ಕೊಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲ ಸಂಪ್ರದಾಯವಾದಿಗಳು ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲರೂ ಸೇರಿ ನಾವು ಈ ಸಂಪ್ರದಾಯವಾದವನ್ನು ಉಳಿಸ್ತೀವಿ, ಬೆಳೆಸ್ತೀವಿ, ಹಾಗೂ ನಮ್ಮ ವಿರುದ್ಧ ಇರುವಂಥ ನಮ್ಮ ಶತ್ರುಗಳನ್ನು ನಾವು ಸದೆ ಬಿಡುತ್ತೀವಿ ಅಂತ ಹೇಳಬೇಕು. ನಮಗೆ ಸಂಪ್ರದಾಯವಾದನೇ ಬೇಕು, ನಮ್ಮ ಸಂಪ್ರದಾಯಗಳೇ ಬೇಕು, ಸಂಸ್ಕೃತಿನೇ ಬೇಕು, ನಾಗರಿಕತೆನೇ ಬೇಕು, ಇತಿಹಾಸನೇ ಬೇಕು, ನಮ್ಮ ರಾಜ ಮಹಾರಾಜರೇ ಬೇಕು. ಯಾಕಂದ್ರೆ ಅವರು ನಮ್ಮನ್ನು ಕಾಪಾಡಿದ್ದಾರೆ, ಅವರ ಪ್ರಾಣ ತ್ಯಾಗ ಮಾಡಿ ನಮ್ಮನ್ನು ಕಾಪಾಡಿದ್ದಾರೆ, ಯುದ್ಧ ಮಾಡಿ ಕಾಪಾಡಿದ್ದಾರೆ. ಹಿಂದುತ್ವ ಸುಮ್ಮನೆ ಉಳಿಲಿಲ್ಲ ಸ್ನೇಹಿತರೆ, ಕಷ್ಟಪಟ್ಟು ಎಲ್ಲರ ಒಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ ಯುದ್ಧದಿಂದ ಇಂದು ಹಿಂದುತ್ವ ಉಳಿದಿದೆ. ಅದನ್ನು ನಾವು ಉಳಿಸ್ಬೇಕು, ಬೆಳೆಸ್ಬೇಕು, ಜನರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂಪ್ರದಾಯವನ್ನು ಕೊಡಲೇಬೇಕು, ಅದು ನಮ್ಮ ಕರ್ತವ್ಯ. ರಾವಣಾಸುರ ಅಂತ ಮಾತಾಡ್ತೀವಿ, ರಾವಣ ಅಸುರ ಅಂದರೆ ರಾಕ್ಷಸ. ರಾವಣನ ತಂದೆ ಯಾರು? ವಿಶ್ವಮಹಾಮುನಿ. ರಾವಣ ವಿಶ್ವಮಹಾಮುನಿಯ ತಂದೆ ಯಾರು? ಕುಲಸ್ಥ ಮಹಾಮುನಿ. ಕುಲಸ್ಥ ಮಹಾಮುನಿಯ ತಂದೆ ಯಾರು? ಬ್ರಹ್ಮ. ಬ್ರಹ್ಮ ಬ್ರಾಹ್ಮಣ, ರಾವಣ ಅಸುರ ಬ್ರಾಹ್ಮಣ ಅಂದ ತಕ್ಷಣ ನಾವು ಪೂಜೆ ಮಾಡ್ತಿಲ್ಲ ಸ್ನೇಹಿತರೆ, ಕನ್ಫ್ಯೂಸ್ ಆಗಬೇಡ್ರಿ. ನಿಮಗೆ ಮಾಡ್ತಾರೆ ಕನ್ಫ್ಯೂಸು. ಅವನು ಬ್ರಾಹ್ಮಣನೇ ಇರಲಿ, ಯಾವ ಜಾತಿಯವನೇ ಇರಲಿ, ಅಸುರ ಅಂದಮೇಲೆ ಅಸುರನೇ. ಪ್ರತಿ ವರ್ಷ ಪ್ರತಿ ಒಂದು ಹಳ್ಳಿಯಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ನಾವು ರಾವಣಾಸುರನ ಪ್ರತಿ ವರ್ಷ ಸಂಹಾರ ಮಾಡ್ತೀವಿ, ಸುಡ್ತೀವಿ. ಯಾಕಂದ್ರೆ ಅಸುರನ ಸುಡಬೇಕು. ಇಡೀ ವಿಶ್ವದಲ್ಲಿ ಎಲ್ಲ ಅಸುರನ್ನ, ರಾಕ್ಷಸರನ್ನ, ದೇವ ಭೂತಗಳನ್ನ, ಭೂತ ಪ್ರೇತಗಳನ್ನ, ರಾಹು ಕೇತುಗಳನ್ನ ನಾವು ಸುಡೋಣ. ನಾವು ಕಾಪಾಡೋಣ ನಮ್ಮ ದೇಶನ, ನಮ್ಮ ಸಂಪ್ರದಾಯವಾದನ. ನಾವು ಎದ್ದೇಳಿ, ಎಲ್ಲ ಸಂಪ್ರದಾಯವಾದಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದ್ದೇಳಿ, ನಮ್ಮ ಸಂಪ್ರದಾಯವಾದವನ್ನು ಕಾಪಾಡಿ. ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಸಂಪ್ರದಾಯವಾದಿಗಳು ಎದ್ದೇಳಿ, ನಮ್ಮ ಸಂಪ್ರದಾಯವನ್ನು ವಾದವನ್ನು ಕಾಪಾಡಿ, ನಮ್ಮ ಸಂಸ್ಕೃತಿಯನ್ನು ಕಾಪಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಸಂಪ್ರದಾಯವಾದವನ್ನು ನಾವು ಕಾಪಾಡಿಕೊಳ್ಳೇಬೇಕು, ಸಂಪ್ರದಾಯಗಳನ್ನು ನಾವು ಕಾಪಾಡಿಕೊಳ್ಳೇಬೇಕು. ಸುಮಾರು 450 ಕೋಟಿಗೂ ಹೆಚ್ಚು ಇತಿಹಾಸ ಹೊಂದಿದೆ ನಮ್ಮ ಮಣ್ಣು. ಅದರಲ್ಲಿ 2000 ವರ್ಷಗಳ ಇತಿಹಾಸ ಅಷ್ಟೇ ನಮಗೆ ಹೇಳ್ತಾ ಇದ್ದಾರೆ ಇವರು. ಶಿವ ಹೇಗೆ ಹುಟ್ಕೊಂಡ, ರಾಮ ಹೇಗೆ ಹುಟ್ಕೊಂಡ, ಕ್ಷತ್ರಿಯರಾದಂತಹ ರಾಮ ಹೇಗೆ ಯುದ್ಧ ಮಾಡ್ದ, ಯಾರು ಏನು ಹೇಳ್ತಾ ಇಲ್ಲ. ಆದರೂ ನಮ್ಮ ಬಟ್ ಎಲ್ಲ ನೀವು ರಾಮಾಯಣ ಇರಲಿ ಮಹಾಭಾರತ ಇರಲಿ, ಅಸುರ ರಾಕ್ಷಸರೆಲ್ಲ ಹೆಣ್ಣಿನ ತಂಟೆಗೆ ಬಂದ ಎಲ್ಲ ರಾಕ್ಷಸರನ್ನ ನಾವು ಪೂರ್ತಿ ಸಂಹಾರ ಮಾಡಿದ್ದೇವೆ, ಪೂರ್ತಿ ಸರ್ವನಾಶ ಮಾಡಿದ್ದೇವೆ. ಗೆಳೆಯರೆ ಹೆದರಬೇಡಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ತೊಂದರೆಯಾದಲ್ಲಿ ಅವನು ಎಂಥದೇ ರಾಕ್ಷಸ ಇರಲಿ, ಅವನು ಎಂಥವರೇ ಇರಲಿ, ಬಿಡಬೇಡಿ, ನಾಶ ಮಾಡಿ, ಸರ್ವನಾಶ ಮಾಡಿಬಿಡಿ. ನಮಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಾಗರಿಕತೆನೇ ಮುಖ್ಯ, ದುಡ್ಡು ಪೇಪರ್ ಅಷ್ಟೇ. ನಾವು ಬಂಗಾರದ ನಾಣ್ಯಗಳನ್ನ ಇಟ್ಕೊಂಡು ರಾಜಕೀಯ ಮಾಡಿದವರು, ಬಂಗಾರ ನಾಣ್ಯಗಳನ್ನ ಇಟ್ಕೊಂಡು ನಾವು ದೇಶವನ್ನು ನಡೆಸಿದಂತಹ ರಾಜರು ಮಹಾರಾಜರು ನಾವು. ಬಂಗಾರ ನಾಣ್ಯ ಮುತ್ತು ವಜ್ರ ವೈಡೋರೆ ರೋಡಲ್ಲಿ ಮಾರಾಟ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡಂತಹ, ಸಂಪ್ರದಾಯವನ್ನು ಇಳಿಸ್ಕೊಂಡಂತಹ ರಾಜರು ನಾವು.
ಮುಂದೆ ಬನ್ನಿ, ಎದ್ದೇಳಿ, ನಮ್ಮ ಸಂಪ್ರದಾಯವಾದವನ್ನು ಉಳಿಸಿ ಬೆಳೆಸಿ. ನಾವು ಇಡೀ ವಿಶ್ವದ ಅಂತಾರಾಷ್ಟ್ರೀಯ ಮಟ್ಟದ ಸಂಪ್ರದಾಯವಾದಿಗಳ ಒಂದು ಸಮ್ಮೇಳನವನ್ನು ನಾವು ನವದೆಹಲಿಯಲ್ಲಿ ಮಾಡ್ತಾ ಇದ್ದೇನೆ ಫೆಬ್ರವರಿಯಲ್ಲಿ 2023. ಸೊ ಎಲ್ಲರಿಗೂ, ಅದರಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಇನ್ವಿಟೇಷನ್ ಇರುತ್ತೆ. ಎಲ್ಲರಿಗೂ, ಎಲ್ಲ ಸಂಪ್ರದಾಯವಾದಿ ಪಾರ್ಟಿಗಳ ಅಧ್ಯಕ್ಷರಿಗೂ ಇನ್ವಿಟೇಷನ್ ಇರುತ್ತೆ. ನಾವು ಮಾಡಬೇಕು ಅಂತ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಂಪ್ರದಾಯವಾದಕ್ಕೆ ಜಯವಾಗಲಿ, ಸಂಪ್ರದಾಯವಾದಿಗಳಿಗೆ ಜಯವಾಗಲಿ. ಜೈ ಗಣೇಶ್, ಜೈ ಶ್ರೀರಾಮ್, ಜೈ ಶಂಕರ್, ಜೈ ಭವಾನಿ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ವಡೇರಾ, ಜೈ ಜೈ ವಡೇರಾ, ಹರ ಹರ ಮೋದಿ, ಘರ್ ಘರ್ ಮೋದಿ, ಜೈ ಜೈ ಮೋದಿ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ.